ಮೋಟಾರ್ ಕಾಯ್ದೆಯನ್ನು ವಿರೋಧಿಸಿ, ಮೋಟಾರ್ ಸಾರಿಗೆ ಮಸೂದೆ ತಿದ್ದುಪಡಿಯನ್ನು ವಿರೋಧಿಸಿ ನಡೆಸ್ತಾ ಇರುವ ಬಂದ್ಗೆ ಯಾರೂ ಬೆಂಬಲ ನೀಡಿಲ್ಲ. ಆದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಸಾರಿಗೆ ಇಲಾಖೆ ಹೆಚ್ಚುವರಿ ವಾಯುವಜ್ರ ಬಸ್ಗಳನ್ನು ಬಿಟ್ಟಿದೆ. ಹೀಗೆ ಯಾಕೆಂತಂದರೆ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗುತ್ತೆ ಅಂತೇಳಿ ವಾಯುವಜ್ರ ಬಸ್ಸನ್ನು ಬಿಟ್ಟಿದೆ. ಯಾಕೆ ಬಿಟ್ಟಿದೆ ಅಂತಂದರೆ ಓಲಾ ಮತ್ತು ಉಬರ್ ಸ್ಟ್ರೈಕ್ ಇರೋದ್ರಿಂದ, ಅದೊಂದು ಬಿಟ್ಟರೆ ಬೇರೆ ಎಲ್ಲೂ ಸ್ಟ್ರೈಕ್ ಕಾಣ್ತಾ ಇಲ್ಲ. ಏರ್ಪೋರ್ಟಿಗೆ ಹೋಗುವಂಥವ್ರು ಅನೇಕರು ಓಲಾ ಮತ್ತು ಉಬರ್ ಮುಖಾಂತರ ಹೋಗ್ತಾರೆ. ಎಲ್ಲರಿಗೂ ಆ ಭಾಗದಲ್ಲಿ ಓಡಾಡೋರು ಗೊತ್ತಿದೆ. ಸೊ ಹಾಗಾಗಿ ಈ KSRTC ಬಸ್ಗಳಿಗೆ ಅಷ್ಟೊಂದು ಮಾನ್ಯತೆ ಇರಲಿಲ್ಲ. ಎಲ್ಲವೂ ಕೂಡ ಕಾರು ಅಥವಾ ಆಟೋನೂ ಸಿಗುತ್ತೆ ಈಗ ಓಲಾ ಉಬರಲ್ಲಿ. ಸೊ ಹಾಗಾಗಿ ದೊಡ್ಡ ವಾಹನಗಳು, ಸಣ್ಣ ವಾಹನಗಳು, ಆಮೇಲೆ ಸೆಡಾನ್ ಕಾರ್ಗಳು, ಹ್ಯಾಚ್ ಪ್ಯಾಕು, SUV ಎಲ್ಲವೂ ಕೂಡ ಸಿಗೋದ್ರಿಂದ ಇವತ್ತು ಬಂದಾದರೆ ಏನು ಸಮಸ್ಯೆ ಅನ್ನೋ ಕಾರಣಕ್ಕಾಗಿ ವಾಯುವಜ್ರವನ್ನು ಹಾಕಿದರು. ಓಕೆ, ನಮ್ಮ ಪ್ರತಿನಿಧಿ ರವಿಕುಮಾರ್ ಅಲ್ಲೆಲ್ಲ ಓಡಾಡಿಕೊಂಡು ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ ನಮ್ಮ ವೀಕ್ಷಕರಿಗಾಗಿ. ಹೆಂಗಿದೆ ಅದು, ಬನ್ನಿ ನೋಡೋಣ. ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಿ ಇವತ್ತು ದೇಶಾದ್ಯಂತ ಆ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಆದರೆ ಈಗ ನಾವೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂಥದ್ದು ಏರ್ಪೋರ್ಟ್ಗೆ ಯಾವುದೇ ರೀತಿಯಾದಂಥ ಬಂದ್ ಬಿಸಿ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ನಾವೀಗ ಪ್ರಮುಖವಾಗಿ ಟರ್ಮಿನಲ್ ಏನಿದೆ ಈ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ನ ಯೂಬರ್ ಮತ್ತು ಓಲಾ ಒಂದು ಟ್ಯಾಕ್ಸ್ಗಳು ನಿಲ್ಲುವಂಥ ಏನಿದೆ ಇಲ್ಲಿದಿರುವಂಥದ್ದು ಸಾಕಷ್ಟು ಜನ ಆ ಪ್ರಯಾಣಿಕರು ಇಲ್ಲಿ ಕಾಯ್ತಾ ಇರುವಂಥದ್ದು. ಆದರೆ ಸಂಚಾರ ಸುಗಮವಾಗಿ ಆಗ್ತದೆ. ಈ ಓಬರ್ ಓಲಾ ಸೇರಿದಂತೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಸುಗಮವಾದಂಥ ಸಂಚಾರ ಮಾಡ್ತಿದೆ. ಯಾವುದೇ ರೀತಿಯಾದಂಥ ಬಂದು ಬಿಸಿ ಇಲ್ಲಿ ತಟ್ಟಿಲ್ಲ. ಸಾಕಷ್ಟು ಜನ ಬೆಳಗ್ಗೆಯಿಂದಲೇ ಸಾಕಷ್ಟು ವಾಹನಗಳು ಒಂದಾದ ನಂತರ ಒಂದು ಬಂದು ಇಲ್ಲಿನ ಪ್ರಯಾಣಿಕರನ್ನು ಕರೆದೊಯ್ಯುವಂಥ ಒಂದು ಕೆಲಸದಲ್ಲಿ ಮಾಡ್ತಿದೆ. ಯಾವುದೇ ರೀತಿಯಾದಂಥ ವಾಹನ ಸಂಚಾರದಲ್ಲಿ ಏರುಪೇರು ಆಗಿಲ್ಲ. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲಿನ ಒಂದು ಪ್ರಯಾಣಿಕರಲ್ಲಿ ಇಲ್ಲ ಅನ್ನೋ ಒಂದು ಮಾಹಿತಿಗಳು ಸಿಗ್ತಿದೆ. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಯೂಬರ್ ಮತ್ತು ಓಲಾ ಕಾರ್ಗಳು ಕೂಡ ಜೊತೆಗೆ ಇದ್ರ ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ನಿರಂತರವಾಗಿ ಪ್ರಯಾಣಿಕರನ್ನು ಕರೆದೊಯ್ಯುವಂಥ ಒಂದು ಇದರಲ್ಲಿರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ಪ್ರಯಾಣಿಕರಿಗೆ BMTC ವಾಯುವಜ್ರ ಬಸ್ಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಆ ಏರ್ಪೋರ್ಟ್ಗೆ ಬರುವಂಥ ಪ್ರಯಾಣಿಕರಿಗೆ ಒಂದು ವೇಳೆ ಈ ಓಲಾ ಮತ್ತು ಯೂಬರ್ ವಾಹನಗಳು ಸಿಗಲಿಲ್ಲ ಅಂದಾಗ ಅವರಿಗೆ ಹೆಚ್ಚುವರಿಯಾಗಿ ಬಸ್ಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿ ಪ್ರಯಾಣಿಕರಿಗೆ ತೊಂದರೆ ಆಗದಂಥ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ BMTC ಅವರು ತೆಗೆದುಕೊಂಡಿದ್ದಾರೆ ಅಂತಲೇ ಅಲ್ಲಿನ ಅಧಿಕಾರಿಗಳು ಹೇಳ್ತಿರುವಂಥದ್ದು. ಇಲ್ಲಿ ಕೆಲವರು ವಾಹನ ಸವಾರಿದ್ದಾರೆ, ಬನ್ನಿ ನಾವು ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ಓಲಾ ಯೂಬರ್ ಕಾರು ಎಲ್ಲ ಬಂದಿದೆಯಾ, ಏನನ್ನು ಮಾಡ್ತಿದ್ದೀರಾ? ಸರ್, ನಮಗಿನ್ನೂ ಏನು ಇನ್ಫಾರ್ಮೇಷನ್ ಬಂದಿಲ್ಲ. ನಾವು ಬಂದಿರೋ ರಾತ್ರಿ ಬಂದಿದ್ದೀವಿ, ಬಟ್ ನಮಗೆ ನಮಗೆ ಇನ್ಫಾರ್ಮೇಷನ್ ಸ್ಟ್ರೈಕ್ ಅಂತ ಗೊತ್ತಾದರೆ ನಾವು ಇಲ್ಲಿ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಯಾಕಂದರೆ ಎಲ್ಲ ನಮ್ಮೊಳ್ಳೋದಕ್ಕೆ ಮಾಡೋದು, ಡ್ರೈವರ್ಸ್ ಬಿಟ್ಕೊಡೋಕ್ಕಾಗಲ್ಲ. ಇವತ್ತು 1,000 ರೂಪಾಯಿ ಸಂಪಾದನೆಗೋಸ್ಕರ ನಾವು ಇದು ಮಾಡೋಕ್ಕೆ ಹೋದರೆ ನಾಳೆ ದಿನ ನಮಗೂ ತೊಂದರೆ ಆಗುತ್ತೆ. ಮತ್ತೊಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ಮೋಟಾರ್ ಕಾಯ್ದೆ ಹೊಸದಾಗಿ ಏನು ಮಾಡಿದ್ದಾರೆ, ಮೋಟಾರ್ ಕಾಯ್ದೆಯನ್ನು ವಿರೋಧಿಸಿ ಇವತ್ತು ಇಡೀ ದೇಶಾದ್ಯಂತ ಬಂದ್ ಮಾಡ್ತಿರೋಂಥದ್ದು, ಏರ್ಪೋರ್ಟ್ನಲ್ಲಿ ಏನೂ ಇಲ್ಲ, ನಿಮ್ಗೆ ಮಾಹಿತಿ ಇದೆಯಾ? ಸರ್, ಬಟ್ಟು ಏರ್ಪೋರ್ಟಲ್ಲಿ ಏನೂ ಇಲ್ಲ ಅಂತಂದರೆ ಎಲ್ಲ ರಾತ್ರಿ ಬಂದಿರೋರೇ ಜಾಸ್ತಿ ವೆಹಿಕಲ್ಗಳಿರೋದು, ಬಟ್ ಎಲ್ಲ ಮಲಗಿದ್ದಾರೆ. ಬಟ್ಟು ಏನು ಅಂತಂದರೆ ಅವರೆಲ್ಲ ಇವಾಗ ಎದ್ದು ಡ್ಯೂಟಿ ಆನಲ್ಲಿ ಇರುತ್ತೆ, ಕ್ಯೂ ಸಿಸ್ಟಮ್ ಬೇರೆ ಇದೆ. ಇನ್ನು ಕಾಯಬೇಕು ಅಂದರೆ ಮತ್ತೆ 110-120 ಬರುತ್ತೆ ಇಲ್ಲಿ ಕಾಯಬೇಕು ಅಂದರೆ. ಇನ್ನು ಹೋಗೋದು ಸಾಯಂಕಾಲ ಆಗೋಗ್ಬಿಡುತ್ತೆ, ಯಾಕಂದರೆ ಆಫ್ಲೈನ್ ಆಯಿತು ಅಂದರೆ ಸಾಯಂಕಾಲ ಆಗುತ್ತೆ. ಆ ಒಂದು ಕಾರಣಕ್ಕೆ ಇಲ್ಲಿ ಇದೀವಿ ಹೊರತು, ಇಲ್ಲ ಎಲ್ಲರೂ ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ನಾವು ರೆಡಿಯಾಗಿದ್ದೀವಿ. ಇಲ್ಲಿ ಯಾರು ಒಬ್ಬರು ಹೋಗೋದು, ಒಬ್ಬರು ಇದು ಮಾಡೋದೇನು ಆ ಥರ ಏನಿಲ್ಲ, ಎಲ್ಲರೂ ರೆಡಿಯಾಗಿರ್ತೀವಿ.